ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ಗೆ ಕ್ಲಿಕ್ ಮಾಡಿ. ಎಂಬಿ ಪಾಕಶಾಲೆಗೆ ಬನ್ನಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡ್ತಾ ಇರಿ. ನಾನಿವತ್ತು ಹಾಗಲಕಾಯಿದು ಪಲ್ಯ ಮಾಡ್ತಾ ಇದ್ದೀನಿ. ನಮಗೆ ಒಂದು ರಿಕ್ವೆಸ್ಟ್ ಬಂದಿತ್ತು ಸುಮನಾಜಿ ಅಂದ್ಬಿಟ್ಟು, ಪಲ್ಯ ಯಾವ ಥರ ಮಾಡ್ತೀರಾ ತೋರಿಸಿ ಅಂದ್ಬಿಟ್ಟು. ಚಪಾತಿ ತುಂಬ ಚೆನ್ನಾಗಿರುತ್ತೆ, 3 ನಿಮಿಷದಲ್ಲಿ ಆಗುತ್ತೆ. ಹಾಗಲಕಾಯಿ ತೊಗೊಂಬಿಟ್ಟು ಈ ಕಡೆ ಭಾಗ, ಮುಂಭಾಗ ಮತ್ತು ಹಿಂಭಾಗ ಎರಡು ಕಡೆ ಮುಂದ್ಗಡೆ ಈ ಥರ ಕಟ್ ಮಾಡ್ಕೋಬೇಕು. ಭಾಗನ ಸ್ವಲ್ಪ ಈ ಥರ ಮೇಲ್ಮೇಲೆ ತುರ್ಕೊಂಡ್ರೆ ಸಾಕು. ಒಳಗಡೆ ಕಟ್ ಮಾಡಿಟ್ಕೊಂಡು ಬೀಜ ಇರುತ್ತೆ, ಅದನ್ನೆಲ್ಲ ತೆಗೆದು ಬಿಡಬೇಕು. ಈ ಥರ ಎಳೆದಿದ್ದರೆ ಈ ಥರ ಬೀಜ ಇರಲ್ಲ, ಒಂದೊಂದು ಸೈಡ್ ಇರುತ್ತೆ, ಒಂದೊಂದು ಸೈಡ್, ಅವಾಗೇನು ತೆಗಿಬೇಕಂತೇನಿಲ್ಲ. ಈ ಥರ ಚಿಕ್ಕದಾಗಿ ಹೆಚ್ಚಬೇಕು. 1.5 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಪಟಪಟ ಅಂತ ಸಿಡಿತಾ ಇದೆ, ಕರಿಬೇವು ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಇದು ಹಾಗಲಕಾಯಿನ ಮತ್ತು ಉಪ್ಪು ಹಾಕಬೇಕು, ಉಪ್ಪು ಹಾಕಿ ಹುರಿಬೇಕು, 4-5 ನಿಮಿಷ ಹುರಿಬೇಕು. ಹಿಂಗೆ ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಏನು ತುಂಬ ಏನಾಗಬೇಕಂತೇನಿಲ್ಲ ನೋಡಿ. ಈ ಥರ ಅಂದರೆ ಸ್ವಲ್ಪ ಮೆತ್ತಿಗಿರುತ್ತೆ, ಆ ಥರ ಆದರೆ ಸಾಕು. ಟೊಮೊಟೊ ಹಣ್ಣು, 2 ಹಣ್ಣು ಟೊಮೊಟೊ ಹಣ್ಣು ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಧನಿಯಾ ಪೌಡ್ರು 1/2 ಸ್ಪೂನ್ ಹಾಕ್ತಾ ಇದ್ದೀನಿ, ಗರಂ ಮಸಾಲ 1 ಚೂರು ಹಾಕ್ತಾ ಇದ್ದೀನಿ, ಟೀ ಪೌಡರ್ ಹಾಕ್ತಾ ಇದ್ದೀನಿ 1/2 ಸ್ಪೂನ್ ಆಗುತ್ತೆ. ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಇದೊಂದು ಸ್ವಲ್ಪ 1 ಸ್ಪೂನ್ ಆಗ 1/6 ಸ್ಪೂನಲ್ಲಿ ಹಾಕಿದ್ದೀನಿ. ಖಾರ ನೋಡಿ ಹಾಕ್ಬೋದು, ಅದೇನು ಖಾರದ ಪುಡಿ ಇದೊಂದು 1 ಚಿಕ್ಕ ಸ್ಪೂನಲ್ಲಿ ಒಂದು ಹಾಕ್ತಾ ಇದ್ದೀನಿ. ಈ ಮಸಾಲ ಇದು ನಿಮ್ಮ ಆಪ್ಷನ್, ಬೇಕಾದರೆ ಹಾಕ್ಬೋದು, ಖಾರ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೊಂದು 1/4 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಉಪ್ಪು ಆಗಲೇ ಹಾಕಿರೋದ್ರಿಂದ ಈಗ ನೋಡಿ ನಾವು ಸ್ವಲ್ಪ ಹಾಕಿದ್ರೆ ಸಾಕು. ಉಪ್ಪು, ಬೆಲ್ಲ ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದರೆ ಶುಗರ್ ನೋಡಿಗೆಲ್ಲ ಹಾಗಲಕಾಯಿ ಒಳ್ಳೇದಿರೋದ್ರಿಂದ ಬೆಲ್ಲ ಎಲ್ಲ ಜಾಸ್ತಿ ಹಾಕಬೇಕಂತಿಲ್ಲ. ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ನೀರು ಹಾಕೋದಿಲ್ಲ ಏನಿಲ್ಲ, ಬೇಗ ಆಗೋಗುತ್ತೆ ಪಲ್ಯ. ಕೊಬ್ಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ನೋಡಿ ಈಗ ಪಲ್ಯ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ಪೂರಿಗೆ ಎಲ್ಲ ನೆಂಚ್ಕೋಬೋದು ನೀವು ಇದನ್ನ. ಅಥವಾ ಬೇರೆ ಎಲ್ಲರೂ ಟೂರ್ ಗೀರ್ ತೊಗೊಡೋಬೇಕಾದ್ರೂ ನೀರು ಹಾಕದೆ ಇರೋದ್ರಿಂದ ಚೆನ್ನಾಗಿ ಕುದಿಸಿ, 1-2 ನಿಮಿಷ ಈ ಥರ ಚೆನ್ನಾಗಿ ಕುದಿಸಿ ಇಟ್ಕೊಂಬಿಟ್ರೆ ಏನಾಗಲ್ಲ, ರೆಡಿಯಾಗಿದೆ.